ಅದೇ 2020-22 ನಂತೆ ಒಂದು 15 marks ಅಥವಾ 12 marks ಎನ್ಇಪಿ ಸಿಲಬಸ್ ಗೆ ಕೇಳಿದ್ದಾನೆ, ನೋಡಿ ಹೇಳ್ತೀನಿ. ಇದು ಕೂಡ ತುಮಕೂರು ಯೂನಿವರ್ಸಿಟಿಗೆ. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಎಂ ಲಿಮಿಟೆಡ್ ಅಂಡ್ ಇಟ್ಸ್ ಸಬ್ಸಿಡರಿ ಎನ್ ಲಿಮಿಟೆಡ್, ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಗಿವನ್ ಬಿಲೋ, ಪ್ರಿಪೇರ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ದಾರೆ. ಈಗ ಈಕ್ವಿಟಿ ಶೇರ್ಸ್ ಎಂ ಎನ್, ನಾವು ಯಾವಾಗ್ಲೂ ಅಷ್ಟೇ ಎಂ ಕಂಪನಿ ನೋಡಕ್ ಹೋಗ್ಬಿಡಿ, ಎನ್ ಕಾಲಮ್ ಇರೋದು ಮಾತ್ರ ನೋಡಬೇಕಾಗುತ್ತೆ. ಬರೀ 20,000 rupees ಇದೆ, 10 rupees ಪ್ರಕಾರ ನೋಡಿ. 20,000 share ಕ್ಯಾಪಿಟಲ್ ಇದೆ, ಒಂದ್ ಶೇರ್ ಪ್ರೈಸ್ 10 rupees ಅಂದ್ರೆ ಬರೀ 2,000 shares ಇರುತ್ತೆ. ಹಾಗಾದ್ರೆ ಎಂ ಕಂಪನಿ ಎನ್ ಕಂಪನಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ. ಆ 2,000 shares ಅಲ್ಲಿ ಎಷ್ಟು ಪರ್ಚೇಸ್ ಮಾಡ್ತಾ ಇದೆ ಅಂದ್ರೆ, ಅಸೆಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಶೇರ್ಸ್ ಇನ್ ಎನ್ ಲಿಮಿಟೆಡ್ 1,500 shares ಅಂತ ಹೇಳ್ತಿದ್ದಾರೆ. ಅಂದ್ರೆ ಎನ್ ಕಂಪನಿ ಇರೋ 2,000 shares ಅಲ್ಲಿ ಎಂ ಕಂಪನಿ 1,500 shares ನ ಪರ್ಚೇಸ್ ಮಾಡ್ತಾ ಇದೆ. ಇನ್ನೆಷ್ಟು ಶೇರ್ಸ್ ಉಳಿಯುತ್ತೆ ಎನ್ ಅಲ್ಲಿ? ಬರೀ 500 shares ಉಳಿಯುತ್ತೆ. ಹಾಗಾದ್ರೆ 2,000 ಕ್ಯಾನ್ಸಲ್ ಮಾಡಿ 5:1 5:3 ಅಂದ್ರೆ 3:1 ಇಸ್ ದ ರೇಷಿಯೋ ಆಯ್ತು. ಆಮೇಲೆ ಏನ್ ಕೊಟ್ಟಿದ್ದಾನೆ ಏನು ಅಡ್ಜಸ್ಟ್ಮೆಂಟ್ ನೋಡಿದ್ರೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಪ್ರಾಫಿಟ್ಸ್ ಆಫ್ ಎನ್ ಲಿಮಿಟೆಡ್ ಹ್ಯಾವ್ ಬೀನ್ ಅರ್ನ್ಡ್ ಸಿನ್ಸ್ ದ ಶೇರ್ಸ್ ವಾಸ್ ಅಕ್ವೈರ್ಡ್ ಬೈ ಎಂ ಲಿಮಿಟೆಡ್, ಬಟ್ ರಿಸರ್ವ್ಸ್ ಆರ್ 6,000 ವಿಚ್ ಇಸ್ ಆಲ್ರೆಡಿ ದೇರ್ ಅಟ್ ದ ಟೈಮ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಾಫಿಟ್ಸ್ ಯಾವಾಗ ಅರ್ನ್ ಮಾಡಿರೋದಂತಪ್ಪ ಅಂತ ಹೇಳಿದ್ರೆ, ಪ್ರಾಫಿಟ್ ಪರ್ಚೇಸ್ ಮಾಡಿದ ಆದ್ಮೇಲೆ ಅರ್ನ್ ಮಾಡಿರೋ ಪ್ರಾಫಿಟ್ ಅಂತೆ. ಅಂದ್ರೆ ಎಂ ಕಂಪನಿ ಎನ್ ಕಂಪನಿನ ಪರ್ಚೇಸ್ ಮಾಡೋದಕ್ಕೆ ಆದ್ಮೇಲೆ, ಪರ್ಚೇಸ್ ಮಾಡಿದ ಆದ್ಮೇಲೆ ಅರ್ನ್ ಮಾಡಿರೋ ಪ್ರಾಫಿಟ್ ಒಟ್ಟು ಎಷ್ಟಿದೆಯಪ್ಪ ಅಂದ್ರೆ 12,000 ಇದೆಯಾ. ಆದ್ರೆ ರಿಸರ್ವ್ ಮಾತ್ರ ಆಲ್ರೆಡಿ ಏನಿತ್ತಂತೆ, ಪರ್ಚೇಸ್ ಮಾಡೋದಕ್ಕೆ ಹಿಂದೆನೆ ಇತ್ತಂತೆ ಇದು. ಹಾಗಾದ್ರೆ ನಾವು 2nd point ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಮಾಡಬೇಕಾದ್ರೆ ನಮ್ಮ ಹತ್ರ ಆಲ್ರೆಡಿ ಜನರಲ್ ರಿಸರ್ವ್ 6,000 rupees ಇತ್ತಂತೆ. ಹಾಗೆ ಪ್ರಾಫಿಟ್ಸ್ ಸಿನ್ಸ್ ದ ಶೇರ್ಸ್ ವರ್ ಅಕ್ವೈರ್ಡ್ ಆಫ್ ಇಟ್ಸ್ ಎನ್ ಲಿಮಿಟೆಡ್ ಹ್ಯಾವ್ ಬೀನ್ ಅರ್ನ್ ಸಿನ್ಸ್ ದ ಶೇರ್ಸ್ ವರ್ ಅಕ್ವೈರ್ಡ್ ಎಂ ಲಿಮಿಟೆಡ್. ಅಲ್ಲಿಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಟ್ಟು 12,000 rupees ಪ್ರಾಫಿಟ್ ಇತ್ತಂತೆ. ಇಲ್ಲಿ ಯಾವತ್ ಪರ್ಚೇಸ್ ಮಾಡಿರೋದು ಏನು ಹೇಳಿಲ್ಲ, ಅದಕ್ಕೆ ಅವನೇ ಕೊಟ್ಬಿಟ್ಟಿದ್ದಾನೆ 6,000 ಅಂತ ಹೇಳಿ. ಹಾಗೆ ಫಿಕ್ಸ್ಡ್ ಅಸೆಟ್ಸ್ ಆಫ್ ಎನ್ ಲಿಮಿಟೆಡ್ ಈಸ್ ಅಂಡರ್ ವ್ಯಾಲ್ಯೂ ಬೈ 2,000 ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅಂಡರ್ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್ 2,000 rupees ನ ಆಡ್ ಮಾಡಿದ್ರೆ ಒಟ್ಟು ಎಷ್ಟು ಬರ್ತಾ ಇದೆ, 8,000 rupees ಬರ್ತಾ ಇದೆ. ಸೊ ಹಾಗಾದ್ರೆ ಟೋಟಲ್ 12,000 rupees ಕ್ಯಾಪಿಟಲ್ ರೆವಿನ್ಯೂ ಪ್ರಾಫಿಟ್, 6,000 rupees ಕ್ಯಾಪಿಟಲ್ ಪ್ರಾಫಿಟ್. ಇದನ್ನ ಎಂಎನ್ ಗೆ 3/4 1/4 ಇದು ಕೂಡ 3/4 1/4 ಗೆ ಅಂಚಣ. ಎಷ್ಟೆಷ್ಟು ಬರುತ್ತಪ್ಪ, 4×2 3×2 6,000 ಇದು 2,000 ಕರೆಕ್ಟೇನಾ? ಇದು 4×3 3×3 9,000 3,000 ಕರೆಕ್ಟೇನಾ? ಕರೆಕ್ಟ್. ಈಗ ನಮಗೆ 1/4 ಶೇರ್ ಕ್ಯಾಪಿಟಲ್ ಆಫ್ ಎನ್ ಲಿಮಿಟೆಡ್ ನೋಡಿ, ಟೋಟಲ್ 20,000 1/4 ಅಂತ ಹೇಳಿದ್ರೆ 4×5 = 20,000 ಇರುತ್ತೆ. 1/4 ಕ್ಯಾಪಿಟಲ್ ಪ್ರಾಫಿಟ್ ಮಾತಾಡಬಾರ್ದು, 2,000 ಇದೆ. 1/4 ರೆವಿನ್ಯೂ ಪ್ರಾಫಿಟ್ 3,000 ಇದೆ. ಒಟ್ಟು ಮೈನಾರಿಟಿ ಇಂಟ್ರೆಸ್ಟ್ 10,000 rupees ಆಯ್ತು. ಈಗ ಗುಡ್ವಿಲ್ನ ಕ್ಯಾಪಿಟಲ್ ರಿಸರ್ವ್ ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್ ನೋಡಿ, ಇಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದನಪ್ಪ, 1,500 shares 10 rupees ಪ್ರಕಾರ 15,000 ಕೊಡಬೇಕಾಗಿತ್ತು. ಆದ್ರೆ ಎಷ್ಟು ಕೊಟ್ಟಿದಾರಂತೆ, 15,000 ಕೊಟ್ಟಿದಾರಂತೆ. 15,000 ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಫೇಸ್ ವ್ಯಾಲ್ಯೂ ಆಫ್
ಎನ್ ಲಿಮಿಟೆಡ್ ಶೇರ್ಸ್ ಈಸ್ ಆಲ್ಸೋ 15,000. ಅಲ್ಲಿಗೆ ಏನು ಹೆಚ್ಚಿಗೆ ಕೊಡ್ತಾ ಇಲ್ಲ, ಬಟ್ ಕ್ಯಾಪಿಟಲ್ ಪ್ರಾಫಿಟ್ ಬರ್ತಾ ಇದೆ. ಇರಾದಿಂದ ಎನ್ ಇಂದ ಎಂ ಗೆ 6,000 ರೂಪಾಯಿ ಕ್ಯಾಪಿಟಲ್ ಪ್ರಾಫಿಟ್ ಬರ್ತಾ ಇದೆ. ಹಾಗಾದ್ರೆ 6,000 ರೂಪಾಯಿ ಲಾಭ ಆಯಿತು, ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇಷ್ಟು ಪಾಯಿಂಟ್ ಮುಗಿಸಿದ್ರೆ 5 ಸ್ಟೆಪ್ಸ್ ಆಗುತ್ತೆ. ಈಗ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಆಫ್ ಎಂ ಅಂಡ್ ಎನ್ ಕಂಪನಿ. ಇದರಲ್ಲಿ ಫಸ್ಟ್ ಈಕ್ವಿಟಿ ಅಂಡ್ ಲಯಬಿಲಿಟಿ ನೋಡೋಣ. ಶೇರ್ ಕ್ಯಾಪಿಟಲ್ ಬರೀ ಎನ್ ಕಂಪನಿ ಮಾತ್ರ 1,00,000 ಇದೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾರ್ದು? ಎಂ ಕಂಪನಿದು. ಒಟ್ಟು ಎಷ್ಟಿದೆಯಪ್ಪ ಅಂದ್ರೆ 40,000 ಇದೆಯಂತೆ. ಹಾಗೆ ಎನ್ ಕಂಪನಿ ಜೊತೆ ಸೇರ್ಕೊಂಡು ರೆವಿನ್ಯೂ ಪ್ರಾಫಿಟ್ ಅಲ್ಲಿ ಇವನ್ ಎಷ್ಟು ಅರ್ನ್ ಮಾಡಿದಾನೆ? 9,000 ಅರ್ನ್ ಮಾಡಿದಾನೆ. ಎನ್ ಕಂಪನಿಯಿಂದ 9,000 ಬಂದಿದೆ, ಒಟ್ಟು 49,000 ರೂಪಾಯಿ ಪ್ರಾಫಿಟ್ ಬಂದಿದೆ. ಈ ಪ್ರಾಫಿಟ್ ಅಲ್ಲಿ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಎನ್ ಕಂಪನಿ ಎಂ ಕಂಪನಿಗೆ 5,000 ರೂಪಾಯಿ ಗೂಡ್ಸು ಸೇಲ್ ಮಾಡಿದೆ. ಎಷ್ಟು ರೂಪಾಯಿ ಗೂಡ್ಸು? 5,000 ರೂಪಾಯಿ ಗೂಡ್ಸು. 5,000 ರೂಪಾಯಿ ಗೂಡ್ಸ್ ನ ಸೇಲ್ ಮಾಡಿದಾನೆ, 25% ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಈ 5,000 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಅಲ್ಲಿದೆ, ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ. ಸಪೋಸ್ ನಿಮಗೆ 100 ರೂಪಾಯಿ ಕಾಸ್ಟ್ ಆದ್ರೆ ಅದಕ್ಕೆ ಪ್ರಾಫಿಟ್ 25 ರೂಪಾಯಿ ಆಡ್ ಮಾಡಿ ಎಷ್ಟಕ್ಕೆ ಮಾರ್ತೀರಾ? 125 ರೂಪಾಯಿ ಮಾರ್ತೀರಾ. ಅಂದ್ರೆ ಈ 5,000 ರೂಪಾಯಿ ಗೂಡ್ಸ್ ಏನಿದೆ ಎನ್ ಕಂಪನಿ ಮಾರಿರೋದು ಎಂಗೆ, ಈ 5,000 ರಲ್ಲಿ 125 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗಿದೆ. ಅದರಲ್ಲಿ ಪ್ರಾಫಿಟ್ ಎಷ್ಟು ಬರುತ್ತೆ? ಅದನ್ನೇ ಅನ್ರಿಯಲೈಸ್ಡ್ ಪ್ರಾಫಿಟ್. ಅನ್ರಿಯಲೈಸ್ಡ್ ಪ್ರಾಫಿಟ್ 5,000 ಈಸ್ ಫಾರ್ 125. ವಾಟ್ ಈಸ್ ಫಾರ್ 25 ಅಂದ್ರೆ 1,000 ರೂಪಾಯಿ ಪ್ರಾಫಿಟ್ ಸೇರ್ಕೊಂಡಿದೆ. ಇನ್ನ 48,000 ರೂಪಾಯಿ ಹಾಕಿದೀವಿ. 48,000. ಇನ್ನ ಜನರಲ್ ರಿಸರ್ವ್ ಎಷ್ಟಿದೆ ಅಂತ ನೋಡೋಣ. ಜನರಲ್ ರಿಸರ್ವ್ ಎಂ ಕಂಪನಿದು 10,000 ರುಪೀಸ್ ಇದೆ. ಹಾಗೆ ಕ್ಯಾಪಿಟಲ್ ರಿಸರ್ವ್ ಬೇರೆ ಇದೆ. ಎಷ್ಟಿದೆ ಅಂದ್ರೆ 6,000 ಕ್ಯಾಪಿಟಲ್ ರಿಸರ್ವ್ ಇದೆ. ಅಲ್ಲಿಗೆ ಒಟ್ಟು 64,000 ರೂಪಾಯಿ ಅಷ್ಟು ರಿಸರ್ವ್ ಅಂಡ್ ಸರ್ಪ್ಲಸ್ ಇದೆ. ಇದು ಬಿಟ್ರೆ ನಾನ್ ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟಿ ಏನು ಇಲ್ಲ, ನಿಲ್ ಅಂತ ಹಾಕ್ತೀನಿ. ಕರೆಂಟ್ ಲಯಬಿಲಿಟಿನಲ್ಲಿ ಮೊದಲನೆಯದು ಕ್ರೆಡಿಟ್ ಅವರ್ಸ್ ಅಂತ ಇದೆ. ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಕ್ರೆಡಿಟ್ ಅವರ್ಸ್ ಸಂಬಂಧಪಟ್ಟಿರೋದು ಇದೆಯಾ ಅಂದ್ರೆ ಏನು ಕ್ರೆಡಿಟ್ ಅವರ್ಸ್ ಸಂಬಂಧಪಟ್ಟಿರೋದು ಇಲ್ಲ. ಸೊ ಅದಕ್ಕೋಸ್ಕರ ಕ್ರೆಡಿಟ್ ಅವರ್ಸ್ ಎಂ ಕಂಪನಿದು 20,000, ಎನ್ ಕಂಪನಿದು 12,000, ಒಟ್ಟು 32,000 ಕ್ರೆಡಿಟ್ ಅವರ್ಸ್ ಇದ್ದಾರೆ. ಬಿಲ್ಸ್ ಪೇಯಬಲ್ ಅಲ್ಲಿ ಎಂ ಕಂಪನಿದು ಏನು ಇಲ್ಲ, ಎನ್ ಕಂಪನಿದು 3,000 ಇದ್ದಾರೆ, ಒಟ್ಟು 3,000 ಇದ್ದಾರೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬಿಲ್ಸ್ ಅಕ್ಸೆಪ್ಟೆಡ್ ಬೈ ಎನ್ ಆರ್ ಆಲ್ ಇನ್ ಫೇವರ್ ಆಫ್ ಎಂ ಲಿಮಿಟೆಡ್, ಆಫ್ ವೇ 2,000 ಆಫ್ ದೆಮ್ ವರ್ ಡಿಸ್ಕೌಂಟೆಡ್ ಅಂತ ಹೇಳ್ತಿದ್ದಾರೆ. ಡಿಸ್ಕೌಂಟ್ ಮಾಡ್ಲಿ ಮಾಡದೆ ಹೋಗ್ಲಿ, ನಾವು ಇಂಟರ್ ಕಂಪನಿ ಓವಿಂಗ್ಸ್ ಅಂತ ಹೇಳಿ 3,000 ಮೈನಸ್ ಮಾಡಿ ಇಲ್ಲಿ ನಿಲ್ ಅಂತ ಬರೆದು ಬಿಡೋಣ. ಇದಾದ್ಮೇಲಿಂದ ಬ್ಯಾಂಕ್ ಓವರ್ ಡ್ರಾಫ್ಟ್ ಎನ್ ಕಂಪನಿದು 30,000 ಎಂಬುದು, ಎನ್ ಕಂಪನಿದು 7,000, ಒಟ್ಟು 37,000 ರೂಪಾಯಿ ಬರುತ್ತೆ. ಲಾಸ್ಟ್ ಅಲ್ಲಿ ಮೈನಾರಿಟಿ ಇಂಟ್ರೆಸ್ಟ್, ಮೈನಾರಿಟಿ ಇಂಟ್ರೆಸ್ಟ್ ನಮಗೆ 10,000 ಬರ್ತಾ ಇದೆ, ಅದನ್ನು ಹಾಕೋಣ. ಈಗ ಟೋಟಲ್ ಲಯಬಿಲಿಟಿ ಸೈಡ್ ಟೋಟಲ್ ಮಾಡ್ಕೋಣ. ಈಗ ಅಸೆಟ್ ಸೈಡ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಎಂ ಕಂಪನಿದು 110,000, ಎನ್ ಕಂಪನಿದು 19,000. ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ನ ಜಾಸ್ತಿ ಮಾಡಬೇಕಾಗಿದೆ, 2,000 ರೂಪಾಯಿ ಆಡ್ ಮಾಡೋಣ. ಅಲ್ಲಿಗೆ 1,31,000 ಬಂತು. ಹಾಗೆ ಸ್ಟಾಕ್ ಇದೆಯಂತೆ, ಸ್ಟಾಕ್ ಅಲ್ಲಿ ಎಂ ಕಂಪನಿದು 61,000,
ಎನ್ ಕಂಪನಿದು 24,000, ಒಟ್ಟು 85,000. ಇದರಲ್ಲಿ ಅನ್ರಿಯಲೈಸ್ಡ್ ಪ್ರಾಫಿಟ್ ಸ್ಟಾಕ್ ಅಲ್ಲಿ ಸೇರ್ಕೊಂಡಿದೆ. ಎಷ್ಟು ಸೇರ್ಕೊಂಡಿತ್ತು? 1,000 ಸೇರ್ಕೊಂಡಿತ್ತು. ಆ 1,000 ಮೈನಸ್ ಮಾಡಿದ್ರೆ 84,000 ಬರುತ್ತೆ. ಡೆಟಾರ್ಸ್ ಎರಡೂ ಕಂಪನಿಗೂ ಸೇರಿಸಿದ್ರೆ 13,000 ಪ್ಲಸ್ 17,000, ಒಟ್ಟು 30,000 ಆಯಿತು. ಹಾಗೆ ಬಿಲ್ಸ್ ರಿಸೀವಬಲ್, ಒಟ್ಟು ಬಿಲ್ಸ್ ರಿಸೀವಬಲ್ 1,000 ಮಾತ್ರ ಇದೆ. ಓ, ಇಲ್ಲಿ ಡಿಸ್ಕೌಂಟ್ ಮಾಡ್ಕೊಂಡಿದ್ರಲ್ವಾ, ಇದನ್ನ 1,000 ಮಾತ್ರ ಮೈನಸ್ ಮಾಡಿ, 2,000 ಮೈನಸ್ ಮಾಡಿ ಮಾಡಿದ್ರೆ ಇಲ್ಲಿ 3,000 ಇದೆ ಬಿ ಆರ್. ಅದರಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಬಿ ಆರ್ 2012 ಡಿಸ್ಕೌಂಟ್ ಡೇಟ್ ಅಂತ ಹೇಳ್ತಾ ಇದ್ದಾರೆ. ಡಿಸ್ಕೌಂಟ್ ಮಾಡಿಕೊಂಡ್ರೆ 1,000 ಹೊಟ್ಟೋಗುತ್ತೆ. 2,000 ಇಲ್ಲಿ 1,000 ಬರಬೇಕು. ಏನ್ ಮಾಡೋದು? ಓಕೆ ಗೈಸ್, ಇಲ್ಲಿ ವೆರಿ ಸಿಂಪಲ್ ಆಗಿ ಇಂಟರ್ ಕಂಪನಿ ಓವಿಂಗ್ಸ್ ಆಕ್ಚುಲ್ ಆಗಿ ನಮ್ಗೆ ಬಿಲ್ಸ್ ಪೇಬಲ್ 3,000 ಇತ್ತು. 3,000 2,000 ರೂಪಾಯಿ ಏನ್ ಮಾಡಿದ್ದಾರೆ? ಡಿಸ್ಕೌಂಟ್ ಮಾಡ್ಕೊಂಡಿದ್ದಾರೆ. ಡಿಸ್ಕೌಂಟ್ ಮಾಡ್ಕೊಂಡ್ರೆ ಇನ್ 1,000 ರೂಪಾಯಿ ಮಾತ್ರ ಕೊಡ್ಬೇಕಾಗಿ. 2,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಂಡ್ರೆ ಅಲ್ಲಿಗೆ 1,000 ರೂಪಾಯಿ ಏನಾಗುತ್ತೆ? ಇಂಟರ್ ಕಂಪನಿ ಓವಿಂಗ್ಸ್ ಆಗುತ್ತೆ. 2,000 ಡಿಸ್ಕೌಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನ 1,000 ರೂಪಾಯಿ ಮಾತ್ರನೇ ಪೇಮೆಂಟ್ ಮಾಡಬೇಕಾಗುತ್ತೆ. 2,000 ಇಲ್ಲಿ 2,000 ತೋರಿಸಿ, ಇಲ್ಲಿ 1,000 ರೂಪಾಯಿನ ನಿಲ್ಲ ಅಂತ ತೋರಿಸ್ಕೊಳ್ಳಿ. ಸೊ ದಟ್ ಪ್ರಾಬ್ಲಮ್ ಕ್ಲೀನ್ ಆಗಿ ಟ್ಯಾಲಿ ಆಗುತ್ತೆ. ಓಕೆನಾ?